ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್ ನೋಡಿ, ನಾನಿವತ್ತು ಈ ಥರ ಒಂದು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಟ್ರೆಂಡಿ ಆಗಿದೆ ಈ ಡಿಸೈನು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಈ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ. ಮೊದಲನೇದಾಗಿ ಈ ಥರ ಆರೆಳೆ ದಾರ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಯೂಸ್ ಮಾಡ್ತಾ ಇರೋ ನೀಡಲ್ 10 0.75 mm ಮತ್ತು ರೌಂಡ್ ಬೀಡ್ಸು ಚಿಕ್ಕದು. ಇವಾಗ ದಾರನ ಬಟ್ಟೆ ಬ್ಯಾಕ್ ಸೈಡ್ ಈ ಥರ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 2 times ಲಾಕ್ ಮಾಡ್ತಾ ಇದ್ದೀನಿ. ಇವಾಗ 1, 2 2 chain ಹಾಕಿ ಲಾಕ್ ಮಾಡ್ಕೋಬೇಕು. ಅದೆಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಇವಾಗ ಮತ್ತೆ 2 chain. ಇದೇ ಥರ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೋಬೇಕು. ಫುಲ್ ಸ್ಟೆಪ್ಪು ಇದೇ ಥರ 2 2 chain ಹಾಕಿ ಲಾಕ್ ಮಾಡ್ತಾ ಹೋಗ್ಬೇಕು ಎಂಡ್ ತನಕನೂ. ಓಕೆ ಫ್ರೆಂಡ್ಸ್ ನೋಡಿ, ಲಾಸ್ಟಿಗೆ 2 chain ಹಾಕಿ ಇಲ್ಲಿ ಅದೆಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿ ಲಾಕ್ ಮಾಡಿಕೊಂಡು ಲಾಸ್ಟಿಗೆ 2 ಇಲ್ಲ 3 chain ಹಾಕ್ಕೊಂಡು ಈ ಥರ ದಾರನ ಕಟ್ ಮಾಡ್ಕೋಬೇಕು. ಈ ಥರ ಇದು ಫಸ್ಟ್ ಸ್ಟೆಪ್ಪು, ಫಸ್ಟ್ ಲಾಕು, 2 chainು ಇದೇ ಥರ ಉದ್ದಕ್ಕೆ ಹಾಕ್ತಾ ಹೋಗಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಇದ್ದೀನಿ. ಸೇಮ್ ಕಲರ್ ಥ್ರೆಡ್ ತಗೊಂಡು ಇಲ್ಲಿ ಫಸ್ಟ್ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಆದಮೇಲೆ ಪಕ್ಕದ ಚೈನ್ ಇದೆಯಲ್ಲ ಇಲ್ಲಿ, ಇದಕ್ಕೊಂದ್ಸಲ ಲಾಕ್ ಮಾಡ್ಕೋಬೇಕು. ಹೀಗೆ ಇದಾದಮೇಲೆ ಇವಾಗ 4 chain ಹಾಕ್ಕೋಬೇಕು. 1 2 3 4 4 chain ಆದಮೇಲೆ ಸೂಜಿಗೆ 2 ಸಲ ದಾರನ ಸುತ್ಕೋಬೇಕು ಈ ಥರ ಟ್ರಿಪಲ್ ಕ್ರೋಷ ಹಾಕಿ ಈ ಚೈನ್ ಬಿಟ್ಟು ಲಾಕ್ ಮಾಡಿದ್ದೀವಲ್ಲ ಆ ಚೈನ್ ಬಿಟ್ಟು ಮತ್ತೆ 2 chain ಬಿಡಬೇಕು. 1 2 ಬಿಟ್ಟು ಇಲ್ಲಿ ಥರ್ಡಿಗೆ ಇಲ್ಲಿ ಟ್ರಿಪಲ್ ಕ್ರೋಷ ತಗೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ದಾರನ ಸ್ವಲ್ಪ ಈ ಥರ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ ಮತ್ತೊಂದು. ಹೀಗೆ ಈ ಥರ ಇದಾದಮೇಲೆ ಮತ್ತೆ 1 2 3 4 4 chain ಹಾಕಿ ಇವಾಗ ಡಬಲ್ ಕ್ರೋಷದಲ್ಲಿ ಕಂಬಗಳನ್ನ ಹಾಕ್ತಾ ಹೋಗಬೇಕು. One, two, three, four, five, six, seven. ಇದರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ಕಂಬನ ಹಾಕಬೇಕು. ನಾನಿಲ್ಲಿ 10 ಕಂಬಗಳನ್ನ ಹಾಕ್ತಿದ್ದೀನಿ. ಇದಾದಮೇಲೆ ಇಲ್ಲಿ ಎಲ್ವಾ ನಾವು ತಗೊಂಡಿದ್ದು ಫಸ್ಟು ಪಕ್ಕದ ಚೈನಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲೇ ಪಕ್ಕದಕ್ಕೆ ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಆರ್ಚ್ ಬರುತ್ತೆ. ಇಲ್ಲಿ ಲಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟು ಇಲ್ಲಿಂದನೇ ಚೈನ್ ಹಾಕಬೇಕು. 1 2 3 4 4 chain ಹಾಕಿ ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ ಅದೇ ಥರ ಟ್ರಿಪಲ್ ಕ್ರೋಷ ಈ ಥರ 2 ಸಲ ಸೂಜಿಗೆ ದಾರ ತಗೊಂಡು 2 chainನ ಬಿಟ್ಟು 3rd chainಿಗೆ ಈ ಥರ ಟ್ರಿಪಲ್ ಕ್ರೋಷ ತಗೋಬೇಕು. ನೋಡಿ, ಸ್ವಲ್ಪ ದಾರನ ಹಿಡ್ಕೊಂಡು ಇಲ್ಲಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 4 chain ಹಾಕ್ಕೋಬೇಕು. 1 2 3 4 4 chain ಹಾಕಿದ್ಮೇಲೆ ಮತ್ತೆ ಕಂಬಗಳನ್ನ ಹಾಕ್ತಾ ಹೋಗಬೇಕು ಡಬಲ್ ಕ್ರೋಷದಲ್ಲಿ.
3 ಇದೇ ಥರ 10 ಕಂಬಗಳನ್ನ ಹಾಕ್ತಾ ಹೋಗಬೇಕು. ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್. ನೋಡಿ 10 ಕಂಬ ಆದಮೇಲೆ ಇಲ್ಲಿ ಪಕ್ಕದ ಚೈನಿಗೆ ಲಾಕ್ ಮಾಡ್ಕೋಬೇಕು. ಇದೇ ಥರ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇವಾಗ ಮತ್ತೆ 4 ಚೈನ್ ಹಾಕಿ ಇಲ್ಲಿ 2 ಚೈನ ಬಿಟ್ಟು ಇಲ್ಲಿಂದ ತ್ರಿಪಲ್ ಕ್ರೋಶ ತಗೋಬೇಕು, ಮತ್ತು ಕಂಬಗಳನ್ನ ಹಾಕ್ತಾ ಹೋಗಬೇಕು. ಇವಾಗ ನೋಡಿ ಈ ಥರ 10 ಕಂಬಗಳನ್ನ ಹಾಕ್ಕೊಂಡ್ಮೇಲೆ ಇಲ್ಲಿ ಲಾಸ್ಟಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿ ಎಂಡಿಗೆ ಇಲ್ಲಿ ಲಾಕ್ ಮಾಡಿರ್ತೀವಿ, ಅಲ್ಲಿ ಇನ್ನೊಂದ್ಸಲ ಲಾಕ್ ಮಾಡಿಕೊಂಡು 2 ಇಲ್ಲ ಈ ಥರ 3 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೋಬೇಕು. ಈ ಥರ ಬರುತ್ತೆ ಫಸ್ಟ್ ಸ್ಟೆಪ್ಪು. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಇಲ್ಲಿ ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿಗೆ ಇನ್ನೊಂದ್ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿ ಪಕ್ಕದ ಚೈನಿಗೆ ಇಲ್ಲಿ ಲಾಕ್ ಮಾಡಿರ್ತೀವಲ್ವ, ಅಲ್ಲಿಗೆ ಇನ್ನೊಂದ್ಸಲ ಲಾಕ್ ಮಾಡಿಕೊಂಡು ನೆಕ್ಸ್ಟು ಈ ಚೈನ್ ಹಾಕಿದ್ದೀವಲ್ವ 4 ಚೈನು, ಅದಕ್ಕೆ ಲಾಕ್ ಮಾಡ್ತಾ ಹೋಗಬೇಕು ಸಿಂಗಲ್ ಕ್ರೋಶದಲ್ಲಿ. 5 6 7. ನೋಡಿ ಇಲ್ಲಿ 4 ಚೈನ್ ಹಾಕಿದ್ದೀವಲ್ವ, ಅದಕ್ಕೆ 7 ಸಿಂಗಲ್ ಕ್ರೋಶ ಹಾಕಿದ್ದೀನಿ. ಇವಾಗ ಇಲ್ಲಿ 4 ಚೈನ್ ಹಾಕಿದ್ದೀವಲ್ವ, ಇಲ್ಲಿ ವರ್ಕ್ ಮಾಡ್ಬೇಕು ನಾವು. ಇವಾಗ ಇದರಲ್ಲೇ ವರ್ಕ್ ಮಾಡೋಕ್ಕೆ, ಈ ವರ್ಕ್ ಕಂಪ್ಲೀಟ್ ಆದಮೇಲೆ ಮಾತ್ರ ಇಲ್ಲಿ ನೆಕ್ಸ್ಟು ಕಂಬಗಳಿಗೆ ಹೋಗಬೇಕು. ಇವಾಗ ಥರ ಡಬಲ್ ಕ್ರೋಶ ತಗೊಂಡು ಈ 4 ಚೈನ್ ಹಾಕಿದ್ದೀವಲ್ಲ ಅದರೊಳಗಡೆ ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ 2 ಚೈನ್ ಈ ಥರ ಲಾಕ್ ಮಾಡ್ಕೋಬೇಕು ಇಲ್ಲಿ. ಇದಾದಮೇಲೆ ಇವಾಗ 2 ಚೈನ್ ಹಾಕಬೇಕು. ಇವಾಗ ಮತ್ತೆ ಡಬಲ್ ಕ್ರೋಶ ತಗೊಂಡು ಈ ಹೋಲ್ ಒಳಗಡೆ ಎಲ್ಲ ಇವಾಗ ಲಾಕ್ ಮಾಡಿದ್ವಲ್ವ ಇಲ್ಲಿ ಈ ಪ್ಲೇಸಲ್ಲಿ, ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಡಬಲ್ ಕ್ರೋಶ ತಗೊಂಡು ಈ ಥರ ಕಂಬ ಹಾಕಿ ಲಾಕ್ ಮಾಡ್ಕೋಬೇಕು. 1 2 ಈ ಥರ 2 ಕಂಬ ಆದಮೇಲೆ ಒಂದು ಬೀಡ್ಸ್ ಹಾಕ್ತಾ ಇದ್ದೀನಿ ಸೆಂಟ್ರಿಗೆ. ಮತ್ತೆ ಡಬಲ್ ಕ್ರೋಶ ತಗೊಂಡು ಇದರೊಳಗಡೆನೆ ಮತ್ತೆ ಇನ್ನೊಂದು ಕಂಬ ಹಾಕಬೇಕು. ಮತ್ತೆ ಇನ್ನೊಂದು ಕಂಬ, ಒಟ್ಟಿಗೆ 4 ಕಂಬ ಹಾಕಿದ್ದೀನಿ 2 ಚೈನ್ ಹಾಕಿಬಿಟ್ಟು. ಮತ್ತೆ ಇವಾಗ ಇದಾಯಿತು, ಇದಕ್ಕೆ 2 ಚೈನ್ ಹಾಕಿ ಇಲ್ಲಿ 4 ಕಂಬಗಳನ್ನ ಹಾಕಿದ್ದೀವಿ. ಇದಾದಮೇಲೆ ಮತ್ತೆ ಇವಾಗ ಡಬಲ್ ಕ್ರೋಶ ತಗೊಂಡು ಫಸ್ಟ್ ಹಾಕಿದ್ವಲ್ವ ಇಲ್ಲಿ 4 ಚೈನ್ ಒಳಗಡೆ ಇಲ್ಲಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ದಾರನ ಕೆಳ್ದು
ಲಾಕ್ ಮಾಡಿಕೊಂಡು ಮತ್ತೆ ಎರಡು ಚೈನ್ ಹಾಕ್ಕೋಬೇಕು. ಎರಡು ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶ ತೊಗೊಂಡು ಇಲ್ಲಿ ಒಳಗಡೆ ಫಸ್ಟ್ ತೊಗೊಂಡಿದ್ದು ನಾವು, ಇವಾಗ ಇಲ್ಲಿ ಈ ಪ್ಲೇಸಲ್ಲಿ ಲಾಕ್ ಮಾಡ್ಕೋಬೇಕು. ಒನ್, ಟು, ಎರಡು ಕಂಬ ಹಾಕಿದ್ದೀನಿ. ಇವಾಗ ಒಂದು ಬೀಡ್ಸ್ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶ ತೊಗೊಂಡು ಮತ್ತೆ ಎರಡು ಕಂಬ ಹಾಕ್ಬೇಕು. ಇವಾಗ ಮತ್ತೆ ಡಬಲ್ ಕ್ರೋಶ ತೊಗೊಂಡು ಫಸ್ಟ್ ಹಾಕಿದ್ವಲ್ವ ಈ ನಾಲ್ಕು ಚೈನ್ ಆದಮೇಲೆ ಇಲ್ಲಿ ಈ ಪ್ಲೇಸಿಗೆ ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತೆ ಎರಡು ಚೈನ್ ಹಾಕ್ಕೋಬೇಕು. ಮತ್ತೆ ಡಬಲ್ ಕ್ರೋಶದಲ್ಲಿ ಆ ಚೈನ್, ಎರಡು ಚೈನ್ ಏನು ಹಾಕಿದ್ವಿ ಅದರ ಒಳಗಡೆ ಈ ಥರ ಕೆಳಗಡೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಒಟ್ಟಿಗೆ ನಾಲ್ಕು ಕಂಬ ಹಾಕಬೇಕು. ಬೀಡ್ಸ್ ಹಾಕ್ತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಶ್ ಹಾಕಿ ಮತ್ತೆ ಎರಡು ಕಂಬ ಹಾಕಬೇಕು. ಇವಾಗ ಈ ಥರ ಮೂರು ಆರ್ಚ್ ಆದಮೇಲೆ ಇಲ್ಲಿ ಇಲ್ಲಿ ಕಂಬಗಳನ್ನ ಹಾಕಿದ್ದೀವಲ್ವ, ಒಟ್ಟಿಗೆ 10 ಕಂಬ, ಅದರ ಪಕ್ಕದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ. ಇದಾದಮೇಲೆ ಇವಾಗ ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಇಲ್ಲಿ ಪ್ರತಿ ಕಂಬಕ್ಕೂ ಲಾಕ್ ಮಾಡ್ತಾ ಹೋಗಬೇಕು. ಈ ಥರ ಲಾಕ್ ಮಾಡ್ತಾ ಹೋದರೆ ಆಯಿತು. ನೋಡಿ ಇಲ್ಲಿ ಫುಲ್ಲು ಈ ಕಂಬಗಳಿಗೆ ಲಾಕ್ ಮಾಡಾದಮೇಲೆ ಇಲ್ಲಿ ಲಾಕ್ ಮಾಡಿಕೊಂಡು ಕೆಳಗಡೆ, ನೆಕ್ಸ್ಟು ಮತ್ತೆ ಈ ನಾಲ್ಕು ಚೈನಿಗೆ ಇಲ್ಲಿ ಲಾಕ್ ಮಾಡ್ಕೊಂಡು ಬಂದಿದ್ದೀವಲ್ಲ ಅದೇ ಥರ ಲಾಕ್ ಮಾಡ್ತಾ ಹೋಗಬೇಕು. ನಾಲ್ಕು ಚೈನಿಗೆ ಸಿಂಗಲ್ ಕ್ರೋಶದಲ್ಲಿ ಒಟ್ಟಿಗೆ 7 ಸಲ ಲಾಕ್ ಮಾಡಬೇಕು. ಒನ್, ಟೂ, ತ್ರೀ, ಫೋರ್, ಫೈವ್, ಸಿಕ್ಸ್, ಸೆವೆನ್. ಸೆವೆನ್ ಟೈಮ್ಸ್ ಲಾಕ್ ಆದಮೇಲೆ ಇವಾಗ ಡಬಲ್ ಕ್ರೋಶ ತೊಗೊಂಡು ಇಲ್ಲಿ ನಾಲ್ಕು ಚೈನ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಎರಡು ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶ ಹಾಕಿ ಈಗೇನು ಎರಡು ಚೈನ್ ಹಾಕಿರ್ತೀವಿ ಅಲ್ಲಿ ಕೆಳಗಡೆ ಈ ಥರ ಲಾಕ್ ಮಾಡ್ಕೋಬೇಕು. ಒಟ್ಟಿಗೆ 4 ಸಲ ಚೈನ್ ಹಾಕ್ತಾ ಇದ್ದೀನಿ. ಮತ್ತೆ ಸೆಂಟ್ರಲ್ಲಿ ಒಂದು ಬೀಡ್ಸ್ ಹಾಕ್ಕೋಬೇಕು. ಈಗ ಎರಡು ಆಯಿತು, ಇವಾಗ ಬೀಡ್ಸ್ ಹಾಕ್ತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಟು ಥರ 4 ಸಲ ಆದಮೇಲೆ ಮತ್ತೆ ಡಬಲ್ ಕ್ರೋಶ ತೊಗೊಂಡು ಫಸ್ಟ್ ಹಾಕಿರ್ತೀವಲ್ವ ಈ ಚೈನ್ ಒಳಗಡೆ ಅದೇ ಥರ ಒಂದ್ಸಲ ಲಾಕ್ ಮಾಡಿಕೊಂಡು ಮತ್ತೆ ಎರಡು ಚೈನ್ ಹಾಕ್ತಾ ಇದ್ದೀನಿ. ಎರಡು ಚೈನ್ ಹಾಕಿ ಡಬಲ್ ಕ್ರೋಶ ತೊಗೊಂಡು ಮತ್ತೆ ಈ ಚೈನ್ ಕೆಳಗಡೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಒನ್, ಟು, ಇವಾಗ ಒಂದು ಬೀಡ್ಸ್ ಹಾಕ್ತಾ ಇದ್ದೀನಿ.
ಮತ್ತು ಡಬಲ್ ಕ್ರೋಷದಲ್ಲಿ ಕಂಬಗಳನ್ನ ಹಾಕಬೇಕು. ಇವಾಗ ಮತ್ತೆ ಡಬಲ್ ಕ್ರೋಷದಲ್ಲಿ ಈ ಥರ ನಾಲ್ಕು ಕಂಬಗಳಾದಮೇಲೆ ಡಬಲ್ ಕ್ರೋಷದಲ್ಲಿ ಮತ್ತೆ ಈ ಚೈನ್ ಒಳಗಡೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ ಎರಡು ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಷದಲ್ಲಿ ಎರಡು ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಕೆಳಗಡೆ ಈ ಥರ ಲಾಕ್ ಮಾಡ್ಕೋಬೇಕು. ಒನ್ ಟೂ ಟೂ ಚೈನ್ ಹಾಕಿ ಇವಾಗ ಬೀಡ್ಸ್ ಹಾಕ್ತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಷ ತಗೊಂಡು ಮತ್ತೆ ಇನ್ನೆರಡು ಕಂಬ ಹಾಕಬೇಕು. ಈ ಥರ ನಾಲ್ಕು ಕಂಬ ಆದಮೇಲೆ ಇಲ್ಲಿ ಎಲ್ಲಿ ಸ್ಟಾರ್ಟ್ ಆಗಿದೆಯಲ್ವಾ ಅಲ್ಲಿಗೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಆದಮೇಲೆ ಇಲ್ಲಿ ಕಂಬಗಳು ಹಾಕಿದ್ದೀವಲ್ವ ಪ್ರತಿ ಕಂಬದ ಮೇಲ್ಗಡೆ ಇಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು. ಇದೇ ಥರ ಲಾಕ್ ಮಾಡಿ ಲಾಸ್ಟ್ ತನಕ ಲಾಕ್ ಮಾಡ್ತಾ ಹೋಗಬೇಕು. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಈ ಥರ ಆರ್ಚ್ ಆದಮೇಲೆ ಇಲ್ಲಿ ಕಂಪ್ಲೀಟಾಗಿ 10 ಕಂಬ ಏನು ಹಾಕಿದ್ದೀವಿ ಅದಕ್ಕೆಲ್ಲ ಫುಲ್ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿ ಕೆಳಗಡೆ ಲಾಕ್ ಮಾಡಿರ್ತೀವಿ ಅಲ್ಲಿ ಇನ್ನೊಂದ್ಸಲ ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದನೇ ಇಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ 4 ಕಂಬ ಹಾಕಿದ್ದೀವಲ್ವ ಇದಕ್ಕೆ ಸಿಂಗಲ್ ಕ್ರೋಶದಲ್ಲಿ ಒಟ್ಟಿಗೆ 4 ಚೈನಿಗೆ 7 ಲಾಕ್ನ ಹಾಕ್ತಾ ಹೋಗಬೇಕು. ಮತ್ತು ಇಲ್ಲಿ ಈ ಚೈನ್ ಇದೆಯಲ್ವಾ ಈ ಚೈನ್ ಒಳಗಡೆ ಈ ಥರ ಆರ್ಚ್ನ ಹಾಕ್ಕೊಳ್ಳೋದಷ್ಟೇ. ಇದೇ ಥರ ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲೆಲ್ಲ ಈ ಥರ ಲಾಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಎಂಡಿಗೆ ಈ ಥರ ಲಾಕ್ ಮಾಡಿಕೊಂಡು 2 ಇಲ್ಲ 3 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿದರೆ ಆಯಿತು. ನೋಡಿ ಫ್ರೆಂಡ್ಸ್, ಫೈನಲಾಗಿ ಈ ಥರ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಈ ಡಿಸೈನು, ಟ್ರೆಂಡಿ ಆಗಿದೆ, ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಈ ಡಿಸೈನು. ಓಕೆ, ಇದಕ್ಕೆ ಚಾರ್ಜ್ ಬಂದು 1000 ಎಬೋ ಚಾರ್ಜ್ ಮಾಡ್ಬೋದು ಈ ಡಿಸೈನಿಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.